ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಕೆ ವಿ ಎಮ್ ಕ್ರಿಯೇಷನ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿದ ಹುಡುಗಿಯರ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗಬೇಕಾ, ಅದು ಹೇಗೆ ಜಾಯ್ನ್ ಆಗೋದಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ನೀವು ಜಸ್ಟ್ ನಾನು ಒಂದು ಡಿಸ್ಕ್ರಿಪ್ಷನ್ ಒಂದು ಆ್ಯಪ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಹುಡುಗಿಯರ ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಅಥವಾ ನಿಮಗೆ ಯಾವುದೇ ಒಂದು ಕ್ಯಾಟಗರಿ ವೈಸ್ ಆಗಿರ್ಬೋದು, ಲವ್ ಆಗಿರ್ಬೋದು, ಗರ್ಲ್ಸ್ ಆಗಿರ್ಬೋದು ಅಥವಾ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಅಥವಾ ವೀಡಿಯೋಸ್ ಆಗಿರ್ಬೋದು ಅಂತ ಒಂದು ಗ್ರೂಪ್ಗಳು ನೀವು ಜಾಯ್ನ್ ಆಗ್ಬೋದು ಸ್ನೇಹಿತರೆ. ಅದು ಕೂಡ ನೀವು ಆ ಒಂದು ಆ್ಯಪ್ನಲ್ಲಿ ನಿಮಗೆ ಹಲವಾರು ಥರದ ಒಂದು ಗ್ರೂಪ್ಗಳಿರ್ತವೆ, ಆ ಒಂದು ಗ್ರೂಪ್ನಲ್ಲಿ ನೀವು ಜಾಯ್ನ್ ಆಗ್ಬೋದು ಸ್ನೇಹಿತರೆ. ಅದು ಹೇಗೆ ಜಾಯ್ನ್ ಆಗೋದಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ಸ್ನೇಹಿತರೆ. ತಿಳಿಸುವ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡುವವರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ ಶೇರ್ ಮಾಡಿ ಸ್ನೇಹಿತರೆ. ಸ್ನೇಹಿತರೆ, ಫಸ್ಟ್ ಆ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ತಕ್ಷಣ ಓಪನ್ ಮಾಡಿ. ಓಪನ್ ಮಾಡಿದ್ರೆ ನಿಮಗೆ ಇಂಟರ್ಫೀಸ್ ಅನ್ನೋದು ಈ ರೀತಿ ಬರುತ್ತೆ ನೋಡ್ತಿರ್ಬೋದು. ನಂತರ ನಿಮಗೆ ಈ ರೀತಿ ಬರುತ್ತೆ, ಇಲ್ಲಿ ನಿಮಗೆ ಕೆಳಗೆ ನೋಡ್ತಿರ್ಬೋದು ಮಿಡಲ್ನಲ್ಲಿ ನಿಮಗೆ ಕ್ಯಾಟಗರಿ ಅಂತ ಇರುತ್ತೆ ನೋಡ್ತಿರ್ಬೋದು. ಆ ಒಂದು ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಇಲ್ಲಿ ನಿಮಗೆ ನೋಡ್ತಿರ್ಬೋದು ಗೇಮಿಂಗ್ಸ್ ಆಗಿರ್ಬೋದು, ಫನ್ನೆ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಡೇಟಿಂಗ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಈ ರೀತಿ ನಿಮಗೆ ಕ್ಯಾಟಗರಿ ವೈಸ್ ನಿಮಗೆ ಗ್ರೂಪ್ಗಳಿರುತ್ತೆ ಸ್ನೇಹಿತರೆ. ನಿಮ್ಗೆ ಯಾವ ಒಂದು ಗ್ರೂಪ್ ಬೇಕಲ್ಲ ಆ ಒಂದು ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಡಿಯನ್ ಬೇಕಾದರೆ ಇಂಡಿಯನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಗರ್ಲ್ಸ್ ಬೇಕಾದರೂ ಕೂಡ ಗರ್ಲ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ಉದಾಹರಣೆ ಇಂಡಿಯನ್ ತೋರಿಸ್ತೀನಿ ಸರ್. ಇಂಡಿಯನ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಹಲವಾರು ಗ್ರೂಪ್ಗಳು ಬರ್ತವೆ. ಇಲ್ಲಿ ನೀವು ಹೇಗೆ ಜಾಯ್ನ್ ಆಗಬೇಕಂದ್ರೆ ಸ್ನೇಹಿತರೆ, ನಿಮ್ಗೆ ನೋಡ್ತಿರ್ಬೋದು ಪಕ್ಕದಲ್ಲಿ ನಿಮಗೆ ಜಾಯ್ನ್ ಅಂತ ಇರುತ್ತೆ ನೋಡ್ತಿರ್ಬೋದು, ಆ ಜಾಯ್ನ್ ಬಟನ್ ಮೇಲೆ ಕ್ಲಿಕ್ ಮಾಡಿಸಿದರೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಬರುತ್ತೆ. ಇಲ್ಲಿ ನೀವೇನು ಮಾಡಬೇಕಂದ್ರೆ ಸ್ನೇಹಿತರೆ, ಪಕ್ಕದಲ್ಲಿ ನಿಮ್ಗೆ ಜಾಯ್ನ್ ಗ್ರೂಪ್ ಅಂತ ಇರುತ್ತೆ ನೋಡ್ತಿರ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟ್ ಆಗಿ ಆ ಒಂದು ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು ಸ್ನೇಹಿತರೆ. ಈ ರೀತಿ ನೀವು ಈ ಒಂದು ಗ್ರೂಪ್ನಲ್ಲಿ ನೀವು ಜಾಯ್ನ್ ಆಗ್ಬೋದು ಸ್ನೇಹಿತರೆ. ಅದೇ ರೀತಿ ನೀವು ಈ ಒಂದು ಆ್ಯಪ್ನಲ್ಲಿ ಇನ್ನೊಂದು ನಿಮಗೆ ಆಪ್ಷನ್ ಇದೆ ಸ್ನೇಹಿತರೆ, ನೋಡ್ತಿರ್ಬೋದು. ಒಂದು ವೇಳೆ ನಿಮ್ಮದೇ ಒಂದು ವಾಟ್ಸಪ್ ಗ್ರೂಪ್ ಇದ್ದರೆ ನಿಮಗೆ ಪಕ್ಕದಲ್ಲಿ ಮೂರನೇ ನೋಡ್ತಿರ್ಬೋದು ಎರಡು ಗ್ರೂಪ್ ಅಂತ ಇರ್ತದೆ, ಕ್ಲಿಕ್ ಮಾಡಿ ಇಲ್ಲಿ ನೀವು ನಿಮ್ಮ ಒಂದು ಗ್ರೂಪನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ನಿಮ್ಮ ಒಂದು ಯಾವ ಗ್ರೂಪ್ ನಿಮ್ಮದು, ಯಾವ ಒಂದು ಕ್ಯಾಟಗರಿ ಅಂತ ಇರುತ್ತೆ ಆ ಒಂದು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಗ್ರೂಪ್ ಹೆಸರು ಎಂಟರ್ ಮಾಡಿ, ಅದೇ ಥರ ನಿಮ್ಮ ಗ್ರೂಪನ್ನು ಕಾಪಿ ಪೇಸ್ಟ್ ಇಲ್ಲಿ ಮಾಡಿ ನಿಮ್ಮ ಗ್ರೂಪ್ ಲಿಂಕ್ ಇಲ್ಲಿ ಹಾಕಿದ ತಕ್ಷಣ ನೀವು ಎರಡು ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಆಲ್ಮೋಸ್ಟ್ ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಯಾರು ಜಾಯ್ನ್ ಆಗ್ತಾರಲ್ಲ ಅವರೆಲ್ಲ ನಿಮ್ಮ ಒಂದು ಗ್ರೂಪ್ಗೆ ಬರ್ತಾರೆ ಸ್ನೇಹಿತರೆ. ಹೊಸ ಹೊಸವರು ನಿಮಗೆ ಆ ಒಂದು ಅವ್ರಿಗೆ ಯಾವ ಕ್ಯಾಟಗರಿ ಇಷ್ಟ ಆಗಿರುತ್ತೋ ಆ ಒಂದು ಕ್ಯಾಟಗರಿದವರು ನಿಮ್ಮ ಒಂದು ಗ್ರೂಪ್ಗೆ ಬಂದು ಜಾಯ್ನ್ ಆಗ್ತಾರೆ ಸ್ನೇಹಿತರೆ. ಈ ರೀತಿ ನೀವು ಈ ಒಂದು ಆ್ಯಪ್ನಲ್ಲಿ ನೀವು ನಿಮಗೆ ಇಷ್ಟವಾದ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು, ಅದೇ ರೀತಿ ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ಬೇರೆಯವರು ಕೂಡ ಜಾಯ್ನ್ ಆಗ್ತಾರೆ ಸ್ನೇಹಿತರೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಾರೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ. ಬಾಯ್, ಟೇಕ್ ಕೇರ್, ಜೈ ಹಿಂದ್, ಜೈ ಕರ್ನಾಟಕ.